ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಮೇಷರಾಶಿ, ಇವತ್ತು ಸ್ತ್ರೀ ಸಂಬಂಧ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಆರೋಗ್ಯದಲ್ಲಿ ಏರುಪೇರಾಗಬಹುದು, ಬಂಧು ಮಿತ್ರರಿಂದ ಸಹಕಾರವನ್ನು ಪಡಿತೀರಾ. ಯೋಚಿಸಿ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಈ ದಿನ ಬಹಳ ತಾಳ್ಮೆಯಿಂದ ಮೇಷರಾಶಿಯ ವ್ಯಕ್ತಿಗಳು ದಿನವನ್ನು ಕಳೆಯಬೇಕು. ವೃಷಭ ರಾಶಿ, ಇವತ್ತು ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಯತ್ನ ಕಾರ್ಯದಲ್ಲಿ ಜಯ ಅನ್ನೋದು ಸಿಗುತ್ತೆ, ಕೃಷಿಯಲ್ಲಿ ಉತ್ತಮವಾದಂತಹ ಫಲ ಸಿಗುತ್ತೆ. ರೈತರಿಗೆ ಇವತ್ತು ಒಳ್ಳೆಯ ದಿನ. ಇನ್ನು ವೃಷಭ ರಾಶಿಯ ವ್ಯಕ್ತಿಗಳಿಗೆ ಇವತ್ತು ವಾಹನ ಅಥವಾ ವಸ್ತ್ರ ಖರೀದಿಸುವ ಯೋಗ ಕಂಡುಬರ್ತಾ ಇದೆ. ಮಿಥುನ ರಾಶಿ, ವಾಹನ ಖರೀದಿಸುವ ಆಲೋಚನೆಯನ್ನು ಮಾಡ್ತೀರಾ, ಭೂಮಿಯಿಂದ ಲಾಭವನ್ನು ಪಡಿತೀರಾ, ಆಕಸ್ಮಿಕವಾಗಿ ಧನಲಾಭ ಅನ್ನೋದಾಗುತ್ತೆ, ಹಣಕಾಸಿನ ಸಮಸ್ಯೆ ಇವತ್ತು ಕಡಿಮೆ ಆಗುತ್ತೆ, ಸ್ವಲ್ಪ ಇಲ್ಲಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ಬೋದು, ಎಚ್ಚರಿಕೆಯಿಂದ ಇರಿ. ಅಕಾಲ ಭೋಜನ, ಸರಿಯಾದ ಸಮಯಕ್ಕೆ ಊಟ ಅನ್ನೋದು ಸಿಗೋದಿಲ್ಲ ನಿಮಗೆ ಇವತ್ತು ಈ ದಿನ. ಮಿಶ್ರ ಫಲಗಳು ಮಿಥುನ ರಾಶಿ ವ್ಯಕ್ತಿಗಳಿಗೆ ಕಂಡು ಬರ್ತಾ ಇದೆ. ಕಟಕ ರಾಶಿ, ಇವತ್ತು ನಿಮಗೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತೆ, ಹಿತಶತ್ರುಗಳಿಂದ ತೊಂದರೆ ಆಗ್ಬೋದು, ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯ ಅನ್ನೋದು ಹೆಚ್ಚಾಗುತ್ತೆ, ಮಾನಸಿಕ ನೆಮ್ಮದಿ ಅನ್ನೋದು ಇವತ್ತು ನಿಮಗೆ ಪ್ರಾಪ್ತಿಯಾಗಲಿದೆ. ಸಿಂಹ ರಾಶಿ, ಅಧಿಕವಾದ ತಿರುಗಾಟ ಇವತ್ತು ನಿಮ್ಮನ್ನು ಕಾಡುತ್ತೆ, ಮಾನಸಿಕ ಚಿಂತೆ ಕಾಡುತ್ತೆ. ಮದುವೆ ಆಗದ ಸಿಂಹರಾಶಿ ವ್ಯಕ್ತಿಗಳಿಗೆ ಇವತ್ತು ವಿವಾಹ ಯೋಗ ಕೂಡಿ ಬರುತ್ತೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಮುನ್ನಡೆ ಅನ್ನೋದು ಕಂಡು ಬರ್ತಾ ಇದೆ. ಕನ್ಯಾ ರಾಶಿ, ಇವತ್ತು ಕನ್ಯಾ ರಾಶಿಯ ವ್ಯಕ್ತಿಗಳು ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಾ, ಉತ್ತಮ ಬುದ್ಧಿಶಕ್ತಿ ನಿಮ್ಮದಾಗುತ್ತೆ, ಅನ್ಯ ಜನರಲ್ಲಿ ವೈಮನಸ್ಸು, ಸ್ವಲ್ಪ ಕಲಹಗಳು ಉಂಟಾಗ್ಬೋದು, ವಾದ ವಿವಾದಗಳನ್ನು ದೂರವಿರಿ, ನಂಬಿದ ಜನರಿಂದ ಮೋಸ ಹೋಗುವ ಸಾಧ್ಯತೆ ಇದೆ, ಇದರಿಂದ ಮನಸ್ಸಿಗೆ ಒಂದು ದುಃಖ ಅನ್ನೋದು ನಿಮ್ಮನ್ನು ಕಾಣಬಹುದು. ತುಲಾರಾಶಿ, ಯತ್ನ ಕಾರ್ಯದಲ್ಲಿ ಜಯ ಅನ್ನೋದನ್ನು ಸಾಧಿಸ್ತೀರಾ, ಯಾವುದೇ ಕೆಲಸ ಕಾರ್ಯ ಮಾಡಿದ್ರೆ ಇವತ್ತು ನಿಮಗೆ ಜಯ ಅನ್ನೋದು ಸಿದ್ಧಿಯಾಗುತ್ತೆ. ದ್ರವ್ಯ ಲಾಭ, ನಾನಾ ರೀತಿಯಾದಂತಹ ಸಂಪಾದನೆ ಮಾಡೋದಕ್ಕೆ ಯೋಚನೆಯನ್ನು ಮಾಡ್ತೀರಾ, ಅದೇ ರೀತಿ ಸಂಪಾದನೆ ಕೂಡ ಇವತ್ತು ನೀವು ಮಾಡ್ತೀರಾ. ಕುಟುಂಬ ಸೌಖ್ಯ, ಹಿತಶತ್ರುಗಳಿಂದ ಆದಷ್ಟು ತುಲಾರಾಶಿ ವ್ಯಕ್ತಿಗಳಿವತ್ತು ದೂರವಿದ್ರೇ ಒಳ್ಳೆಯದು. ವೃಶ್ಚಿಕ ರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಕೆಲಸದಲ್ಲಿ ವಿಳಂಬ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಡ್ಬೋದು, ದಾಂಪತ್ಯದಲ್ಲಿ ಪ್ರೀತಿ ಅನ್ನೋದು ಹೆಚ್ಚಾಗುತ್ತೆ, ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗಿಯೇ ಇವತ್ತು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಧನಸ್ಸು ರಾಶಿ, ಆತ್ಮೀಯರಲ್ಲಿ ಪ್ರೀತಿ ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗುತ್ತೆ, ಯತ್ನ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಕೆಲಸ ಕಾರ್ಯಗಳಿಗೆ ಅಡೆತಡೆಗಳಿಗೆ ಉಂಟಾಗ್ಬೋದು, ಇವತ್ತು ದುಡುಕು ಸ್ವಭಾವ ಬೇಡ, ವಾದ ವಿವಾದಗಳಿಂದ ಅಶಾಂತಿ ಆಗುತ್ತೆ, ಆದಷ್ಟು ಕಲಹಗಳಿಂದ ಜಗಳಗಳಿಂದ ಧನಸ್ಸು ರಾಶಿ ವ್ಯಕ್ತಿಗಳು ಇವತ್ತು ದೂರವಿರಬೇಕು. ಮಕರ ರಾಶಿ, ಖರ್ಚಿನ ಬಗ್ಗೆ ನಿಗಾ ಇರಬೇಕು ನಿಮಗೆ, ರಾಜಕಾರಣಿಗಳಿಗೆ ಗೊಂದಲ ಆಗ್ಬೋದು ಇವತ್ತು ಮಕರ ರಾಶಿ ವ್ಯಕ್ತಿಗಳಿಗೆ, ವಾಹನ ಚಾಲನೆಯಲ್ಲಿ ಎಚ್ಚರ, ಅಪಘಾತ ಆಗುವ ಸಂಭವ ಇದೆ, ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರ್ತೀರಾ. ಈ ದಿನ ಸ್ವಲ್ಪ ಅಶುಭ ಫಲಗಳು ಮಕರ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಕುಂಭರಾಶಿ, ಸಹೋದರನಿಂದ ಸಹಾಯವನ್ನು ಪಡಿತೀರಾ, ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ, ತಾಳ್ಮೆ ಅತ್ಯಗತ್ಯ, ಇಲ್ಲಸಲ್ಲದ ತಕರಾರುಗಳು ನಿಮ್ಮನ್ನು ಕಾಡ್ಬೋದು, ಆಕಸ್ಮಿಕವಾಗಿ ಧನಲಾಭವಾದರೂ ಕೂಡ ಖರ್ಚು ಹೆಚ್ಚಾಗಿ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇದೆ. ತಂದೆ ತಾಯಿಯಿಂದ ಲಾಭವನ್ನು ನೀವು ಪಡಿತೀರಾ, ಆಸ್ತಿ ವಿಚಾರದಲ್ಲಿ ಶುಭ ಸುದ್ದಿ ಒಂದನ್ನು ನೀವು ಕೇಳಲಿದ್ದೀರಿ. ಮೀನರಾಶಿ, ಸಮಾಜದಲ್ಲಿ ಉತ್ತಮ ಗೌರವ ಪ್ರಾಪ್ತಿಯಾಗುತ್ತೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಇವತ್ತು ನೀವು ಅಂದುಕೊಂಡಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ನಡೆಯುತ್ತೆ. ಮಹಿಳೆಯರಿಗೆ, ಅದರಲ್ಲೂ ಮೀನರಾಶಿಯ ಮಹಿಳೆಯರಿಗೆ ಇವತ್ತು ಶುಭ ಫಲ ಅಂತಲೇ ಹೇಳ್ಬೋದು, ಆದಷ್ಟು ನೀಚ ಜನರಿಂದ ದೂರವಿರಿ. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.